ಬೇರೆಯವರನ್ನು ನಿಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಡಿ ಇಪ್ಪತ್ನಾಲ್ಕು ಗಂಟೆನೂ ನೆಮ್ಮದಿಯಾಗಿರ್ತೀವಿ ಅಂತ ಹೇಳೋಕ್ಕಾಗಲ್ಲ ನೆಮ್ಮದಿಯನ್ನು ಕೆಲವು ವಿಷಯಗಳಿಂದ ಕೆಲವು ಘಟನೆಗಳಿಂದ ಕೆಲವು ವ್ಯಕ್ತಿಗಳಿಂದ ಕಳೆದುಕೊಳ್ಳೋದು ಸಾಧ್ಯ ಇದ್ದೇ ಇರುತ್ತೆ ಹೊರಗಿನ ಪ್ರಪಂಚವನ್ನು ನಾವು ರಿಪೇರಿ ಮಾಡ್ಲಿಕ್ಕೆ ಹೋಗುವಂತಹ ಕೆಲಸಕ್ಕೆ ಕೈ ಹಾಕ್ಬಾರ್ದು ನಮ್ಮ ಮೇಲೆ ಎಲ್ಲರೂ ಡಿಪೆಂಡ್ ಆಗಿದ್ದಾರೆ ನಾವು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಅಂತಕ್ಕಂಥ ಒಂದು ಆ್ಯಟಿಟ್ಯೂಡನ್ನು ಸ್ವಲ್ಪ ಪಕ್ಕಕ್ಕೆ ಇಡಬೇಕು ನಾನು ನಿನಗೆ ಸರೆಂಡರ್ ಆಗಿಬಿಡ್ತೀನಿ ನೀನು ಹೇಳದ ಹಾಗೆ ಕೇಳ್ಕೊಂಡು ಬಿದ್ದಿರ್ತೀನಿ ಅಂತ ಹೇಳುವಂಥ ಹೆಂಡತಿ ಆಗಲಿ ಗಂಡ ಆಗಲಿ ನಿಮಗೆ ಸಿಕ್ಕಲಿಕ್ಕೆ ಚಾನ್ಸಸ್ಸೇ ನಮ್ಮ ಕನ್ನಡ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸಹ ನನ್ನ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳು ಸಂಬಂಧಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿ ವೈವಾಹಿಕ ಜೀವನದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಲಿ ಕೌಟುಂಬಿಕ ಜೀವನದ ಎಲ್ಲ ಏರುಪೇರುಗಳನ್ನು ದಾಟುವಂತಹ ಒಂದು ಮನಸ್ಥಿತಿಯನ್ನು ತಮ್ಮಲ್ಲಿ ತಾವು ಸಿದ್ಧತೆಗೊಳಿಸಿಕೊಳ್ಳಲಿ ಎನ್ನುವ ಉದ್ದೇಶದಿಂದ ಈ ಒಂದು ಎಪಿಸೋಡ್ಗಳನ್ನು ನಮ್ಮ ಕನ್ನಡ ಚಾನೆಲ್ನ ಮೂಲಕ ಮಾಡ್ತಾ ಬಂದಿದ್ದೀವಿ ಇದಕ್ಕೆ ನೀವೆಲ್ಲ ತುಂಬ ಹೃದಯದಿಂದ ಸ್ಪಂದಿಸ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ಕನ್ನಡ ಚಾನೆಲ್ನ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ಹೃತ್ಪೂರ್ವಕವಾಗಿ ನಮಸ್ಕಾರಗಳನ್ನು ಅರ್ಪಿಸ್ತೀನಿ ವೈವಾಹಿಕ ಜೀವನದಲ್ಲಿ ಕೆಲವು ಏರುಪೇರುಗಳು ಬಂದಾಗ ಹೆದರ್ಕೊಳ್ಳೋರಿದ್ದೀರಾ ನಿರಾಶ್ರಾದಂಥವ್ರು ಇದ್ದೀರಾ ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡೋರಿದ್ದೀರಾ ಕೆಲವರು ಡೈವೋರ್ಸ್ ಹೋಗಬೇಕು ಅಂತ ಯೋಚನೆ ಮಾಡೋರಿದ್ದೀರಾ ಈ ಎಲ್ಲ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾನು ಕೆಲವು ಪುಸ್ತಕಗಳನ್ನು ಬರೆದಿದ್ದೇನೆ ಅಮ್ಮಾನಿ ಏಕೆ ಮದುವೆ ಆದೆ ಅಂತ ಒಂದು ಕಾದಂಬರಿ ಸಣ್ಣ ಕಾದಂಬರಿ ಅದು ವಿವಾಹ ಒಂದು ಚಿಂತನ ಅಂತ ಹೇಳಿ ವಿವಾಹಕ್ಕೆ ಸಂಬಂಧಪಟ್ಟಂತಹ ಐವತ್ತು ವಿಷಯಗಳಿರ್ತಕ್ಕಂತಹ ಒಂದು ಪ್ರಬಂಧ ಮಾಲೆ ಆಮೇಲೆ ಟಿಪ್ಸ್ ಕೊಡಲಿಕ್ಕಾಗಿ ಅಂದರೆ ಸುಖ ಸಂಸಾರಕ್ಕೆ ನೂರು ಎಂಟು ಮಾತುಗಳು ಅಂತ ಹಂಡ್ರೆಡ್ ಟಾಪಿಕ್ಸ್ ಬಗ್ಗೆ ಏಯ್ಟ್ ಏಯ್ಟ್ ಟಿಪ್ಸ್ ಕೊಟ್ಟಿರ್ತಕ್ಕಂಥದ್ದು ಅದು ಒಂದು ಸಣ್ಣ ಪುಸ್ತಕ ಇದೆ ಇವೆಲ್ಲದರ ಜೊತೆಗೆ ತಂದೆ ತಾಯಿಯರಲ್ಲಿ ಜಗಳ ವೈಮನಸ್ಸೆ ಎಲ್ಲ ಆದಾಗ ಮಕ್ಕಳ ಮೇಲೆ ಅದು ಹೇಗೆ ಪರಿಣಾಮ ಬೀರುತ್ತೆ ಅಂತ ಒಂದು ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಐ ಆಮ್ ರಿಯಾನ್ ಅಂತ ಹೇಳಿ ಒಂದು ಇಂಗ್ಲೀಷ್ ಕಾದಂಬರಿಯನ್ನು ಬರೆದಿದ್ದೇನೆ ಈ ಇಂಗ್ಲೀಷ್ ಕಾದಂಬರಿ ಅಮೆಝಾನ್ನಲ್ಲಿ ನಿಮಗೆ ಸಿಕ್ಕುತ್ತೆ ಬಾಕಿ ಮೂರು ಪುಸ್ತಕಗಳು ಸಪ್ನಾ ಆನ್ಲೈನ್ನಲ್ಲಿ ಸಪ್ನಾ ಬುಕ್ ಸ್ಟೋರ್ಸ್ನಲ್ಲಿ ವಿಕಾಸ ಪ್ರಕಾಶನದವರ ಹತ್ತಿರ ನಿಮಗೆ ಸಿಕ್ಕುತ್ತೆ ಆಸಕ್ತರು ದಯವಿಟ್ಟು ತೆಗೆದುಕೊಂಡು ಓದಿ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಬಹುಶಃ ಉತ್ತರ ಸಿಕ್ಕಬಹುದು ಅಂತ ನನಗೆ ಅನಿಸುತ್ತೆ ಇನ್ನು ಇವತ್ತಿನ ವಿಷಯಕ್ಕೆ ಬರೋದಾದರೆ ನೆಮ್ಮದಿಯ ಸಂಸಾರವನ್ನು ಹೇಗೆ ಮಾಡೋದು ಅಂತ ಹೇಳಿ ಬಹಳಷ್ಟು ಜನ ನನಗೆ ವಾಟ್ಸಪ್ನಲ್ಲಿ ಕೇಳ್ತಾ ಇದ್ದಾರೆ ಆಮೇಲೆ ಮೆಸೇಜಸ್ ಹಾಕ್ತಾರೆ ಕೆಲವು ಸಲ ಇಮೇಲಲ್ಲಿ ಕೇಳಿದ್ದಾರೆ ಅಲ್ಲಿ ಇಲ್ಲಿ ಹೋದಾಗ ಇದ್ರ ಬಗ್ಗೆ ಕೆಲವು ಟಿಪ್ಸನ್ನು ಕೊಡಿ ಮೇಡಮ್ ಅಂತ ಹೇಳ್ತಾರೆ ಒಂದು ದಿನದಲ್ಲಿ ನಾವು ಇಪ್ಪತ್ನಾಲ್ಕು ಗಂಟೆನೂ ನೆಮ್ಮದಿಯಾಗಿರ್ತೀವಿ ಅಂತ ಹೇಳೋಕ್ಕಾಗಲ್ಲ ಕೆಲವು ಸಲ ಕೆಲವು ಘಟನೆಗಳಿಂದ ಎಲ್ಲರೂ ಡಿಸ್ಟರ್ಬ್ ಆಗೋದು ತುಂಬ ಸಹಜ ಆದರೆ ಕೆಲವರು ಏನು ಮಾಡ್ತೀವಿ ಅಂತಂದರೆ ಬೌನ್ಸ್ ಬ್ಯಾಕ್ ಅಂತ ಹೇಳ್ತೀವಿ ರೆಸಿಲಿಯನ್ಸ್ ಅಂತ ಹೇಳ್ತೀವಿ ನೆಮ್ಮದಿಯನ್ನು ಕೆಲವು ವಿಷಯಗಳಿಂದ ಕೆಲವು ಘಟನೆಗಳಿಂದ ಕೆಲವು ವ್ಯಕ್ತಿಗಳಿಂದ ಕಳೆದುಕೊಳ್ಳೋದು ಸಾಧ್ಯ ಇದ್ದೇ ಇರುತ್ತೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕು ಆದರೆ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಬಾರ್ದು ಅದನ್ನು ಅಲ್ಲಿ ಪಕ್ಕಕ್ಕೆ ಇಟ್ಟು ಮುಂದಕ್ಕೆ ಹೋಗುವಂತಹ ಒಂದು ಕಲೆಯನ್ನು ನೀವು ಮೈಗೂಡಿಸ್ಕೊಳ್ಬೇಕು ಅದಕ್ಕೆ ಮದುವೆ ಮಾಡೋದು ಹದಿನೆಂಟು ವರ್ಷ ಆಗಿರೋರಿಗೆ ಇಪ್ಪತ್ತೊಂದು ವರ್ಷ ಆಗಿರೋರಿಗೆ ಈಗಂತೂ ಇಪ್ಪತ್ತೈದು ದಾಟದವರೇ ಮದುವೆ ಆಗ್ತಾ ಇದ್ದಾರೆ ಯಾಕೆಂದರೆ ಇದೆಲ್ಲ ಅವ್ರಿಗೆ ಗೊತ್ತಿರಬೇಕು ಅನ್ನೋ ಒಂದು ಕಾರಣದಿಂದ ಆದರೆ ನೆಮ್ಮದಿಯನ್ನು ಕಳೆದುಕೊಳ್ಳದೇ ಇರಬೇಕಾದ ಅಂತಹ ಸಂದರ್ಭದಲ್ಲಿ ನಾವು ಯಾವ ಯಾವ ಮುಂಜಾಗರೂಕತೆಯನ್ನು ವಹಿಸಬಹುದು ಅಂತಕ್ಕಂಥದ್ರ ಬಗ್ಗೆ ನಾವು ಕೆಲವು ಟಿಪ್ಸನ್ನು ಕೊಡಬಹುದು ಒಂದು ಡೋಂಟ್ ಕಂಟ್ರೋಲ್ ಅದರ್ಸ್ ಡೋಂಟ್ ಟ್ರೈ ಟು ಕಂಟ್ರೋಲ್ ಅದರ್ಸ್ ಅಂತ ಹೇಳ್ತೀವಿ ಬೇರೆಯವರನ್ನು ನಿಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಡಿ ಅಂತ ಹೇಳ್ತೀವಿ ನೀವು ಪೇಪರ್ ಆದರೆ ಅವ್ರ ಪೆನ್ಸಿಲು ನೀವು ಕಬ್ಬಿಣ ಆದರೆ ಅವರು ಬೆಳ್ಳಿ ಅವ್ರದೇ ಆದ ಒಂದು ಸ್ವಭಾವ ಇರುತ್ತೆ ಅವ್ರದ್ದೇ ಆದ ಒಂದು ಗುಣ ಇರುತ್ತೆ ನೀವು ಅವರನ್ನು ಬದಲಾಯಿಸ್ಲಿಕ್ಕೆ ಪ್ರಯತ್ನ ಪಡಬೇಡಿ ಅವರನ್ನು ಕಂಟ್ರೋಲ್ ಮಾಡೋದಕ್ಕೆ ನಿಮ್ಮ ಹಿಡಿತದಲ್ಲಿಟ್ಟುಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಡಿ ಯಾಕೆ ಅಂತಂದರೆ ಯಾರೂ ಮದುವೆ ಆಗುವಾಗ ನಾನು ನನ್ನ ತನವನ್ನು ಬಿಟ್ಟುಬಿಟ್ಟು ನಾನು ನಿನಗೆ ಸರೆಂಡರ್ ಆಗಿಬಿಡ್ತೀನಿ ನೀನು ಹೇಳ್ದು ಹಾಗೆ ಕೇಳ್ಕೊಂಡು ಬಿದ್ದಿರ್ತೀನಿ ಅಂತ ಹೇಳುವಂಥ ಹೆಂಡತಿ ಆಗಲಿ ಗಂಡ ಆಗಲಿ ನಿಮಗೆ ಸಿಕ್ಲಿಕ್ಕೆ ಚಾನ್ಸಸ್ಸೇ ಇಲ್ಲ ಯಾಕೆ ಅಂತಂದರೆ ನೀವು ಅವ್ರನ್ನ ಕೊಂಡ್ಕೊಂಡಿರಲ್ಲ ಕೊಂಡ್ಕೊಂಡಿರ್ತಕ್ಕಂಥ ಸರ್ ಕೊಂಡ್ಕೊಂಡಿರಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಕೆಳಗೆ ಕೆಲಸ ಮಾಡುವಂತಹ ಸರ್ವೆಂಟ್ಸ್ ಅಂತ ನಾವು ಯಾರನ್ನು ನಾವು ಅಂದ್ಕೊಂಡಿರ್ತೀವೋ ಅವರೂ ಸಹ ನಮಗೆ ಸಬಆಾರ್ಡಿನೇಷನಲ್ಲಿ ಬದುಕಬೇಕು ಅಂತಂದರೆ ಖಂಡಿತವಾಗಿ ಬದುಕೋದಿಲ್ಲ ಹೀಗಾಗಿ ನೀವು ಕಂಟ್ರೋಲ್ ಮಾಡಲಿಕ್ಕೆ ಹೋಗಬೇಡಿ ಒಂದು ಆಮೇಲೆ ಎರಡನೇದು ನನ್ನ ಸುತ್ತಲಿನ ಪ್ರಪಂಚ ಸರಿಯಿಲ್ಲ ನನಗೆ ಇಲ್ಲ ಅಂತ ನೀವು ಅಂದುಕೊಂಡ್ರೆ ನಿಮ್ಮ ನೆಮ್ಮದಿ ಸಂಪೂರ್ಣವಾಗಿ ಹಾಳಾಗ್ಬಿಡುತ್ತೆ ನನ್ನ ಗಂಡ ಹೀಗಿರಬಾರ್ದಾಗಿತ್ತು ನನ್ನ ಹೆಂಡತಿ ಹೀಗಿರಬಾರ್ದಾಗಿತ್ತು ನನ್ನ ಅತ್ತೆ ಮಾವ ಹೀಗಿರಬಾರ್ದಾಗಿತ್ತು ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಹೀಗಿರಬಾರ್ದಾಗಿತ್ತು ಅವರು ಹೀಗೆ ಮಾತಾಡಬಾರ್ದಾಗಿತ್ತು ಇವ್ರು ಹೀಗೆ ಮಾತಾಡಬೇಕಿತ್ತು ಇವರು ಹೀಗೆ ನಡ್ಕೊಳ್ಬಾರ್ದಾಗಿತ್ತು ಅವರೇನೋ ಹೇಳಬಾರ್ದಾಗಿತ್ತು ಅವ್ರಿಗೆ ಕಾಯಿಲೆ ಆಗಬಾರ್ದಾಗಿತ್ತು ಯಾವುದನ್ನು ನಾವು ರಿಪೇರಿ ಮಾಡೋಕ್ಕಾಗಲ್ಲ ಯಾವುದನ್ನು ನಾವು ರಿಪೇರಿ ಮಾಡೋಕ್ಕಾಗತ್ತೆ ಅಂತಂದರೆ ನಮ್ಮ ನಡವಳಿಕೆಯನ್ನು ನಾವು ರಿಪೇರಿ ಮಾಡ್ಕೊಳ್ಬೋದು ಅಷ್ಟೇ ಹೊರತಾಗಿ ಹೊರಗಿನ ಪ್ರಪಂಚವನ್ನು ನಾವು ರಿಪೇರಿ ಮಾಡಲಿಕ್ಕೆ ಹೋಗುವಂತಹ ಕೆಲಸಕ್ಕೆ ಕೈ ಹಾಕಬಾರ್ದು ಯಾವ ಕೆಲಸವನ್ನು ನಾವು ಮಾಡಬೇಕು ನನಗೆ ಯಾವ ಕೆಲಸ ಮಾಡಲಿಕ್ಕೆ ನನಗೆ ಸಾಧ್ಯ ಅದ್ರಲ್ಲಿ ನನಗೆ ಪ್ರೊಫೆಷನ್ಸಿ ಇದೆ ಅನ್ನತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು ಕಾರ್ಪೆಂಟ್ರ್ ಕೆಲಸ ಮಾಡಿದರೆ ನಾವು ಮಾಡ್ತೀವಿ ಒಂದು ಚೇರ್ ಮಾಡಿ ಒಂದು ಸೋಫಾ ಮಾಡಿದರೆ ನಾವು ಮಾಡ್ತೀವಿಯೇ ಮಾಡೋಕ್ಕಾಗಲ್ಲ ಹಾಗೆ ಈ ಎಲ್ಲ ವಿಷಯಗಳಲ್ಲಿ ನಾವು ಕೈ ಹಾಕಬಾರ್ದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕೊಳ ಇರುತ್ತೆ ಈಗೆಲ್ಲ ಪಾಂಡ್ಸ್ ಸಹ ಸ್ವಲ್ಪ ಕ್ಲೀನಾಗಿ ಇಟ್ಟಿರ್ತಾರೆ ಮೊದಲೆಲ್ಲ ತಾವರೆ ಇರ್ತಕ್ಕಂಥ ಕೊಳ ತುಂಬ ಕೆಸರು ಇರುತ್ತೆ ಗಲೀಜಿರುತ್ತೆ ಅದಿರುತ್ತೆ ಇದಿರುತ್ತೆ ಅಂತ ಹೇಳ್ತಾಯಿದ್ರು ಆ ತಾವರೆ ಆಗಿರ್ತಕ್ಕಂಥದ್ದು ಕೊಳದ ಕಡೆಗೆ ಬಕ್ಕೊಂಡು ನೋಡ್ತಾ ಇದ್ದರೆ ಅದಲ್ಲ ಆ ಗಲೀಜಿದೆ ಈ ಗಲೀಜಿದೆ ಇಷ್ಟು ಕೆಸರು ಹಿಂಗಿದೆ ಹಂಗಿದೆ ಅಂತ ಹೇಳಿದ್ರೆ ಅದು ಬ್ಲೂಮ್ ಆಗೋಕ್ಕೆ ಬ್ಲಾಸಮ್ ಆಗೋಕ್ಕೆ ಆಗೋದಿಲ್ಲ ಯಾವಾಗಲೂ ಸಹ ಲೋಟಸ್ ಪಾಂಡ್ ಬಗ್ಗೆ ಯೋಚನೆ ಮಾಡಬಾರ್ದು ನೀನೇನು ಮಾಡಬಹುದು ನೀನು ಹೇಗೆ ಅರಳಬಹುದು ಅಷ್ಟನ್ನು ನೀನು ಯೋಚನೆ ಮಾಡಬೇಕು ಹಾಗಾದರೆ ನಾವು ಸೆಲ್ಫಿಶ್ ಆಗ್ತೀವ ಖಂಡಿತ ಅಲ್ಲ ನಿನ್ನಿಂದ ಏನೇನು ಸಾಧ್ಯನೋ ಬೇರೆಯವರಿಗೆ ನಿನ್ನಿಂದ ಏನೇನು ಕೊಡಲಿಕ್ಕೆ ಸಾಧ್ಯನೋ ಅದನ್ನು ಕೊಟ್ಕೊಂಡು ಹೋಗು ಆ ಪಾಂಡ್ ಇರೋದ್ರಿಂದನೇ ನೀನು ಇದೆಯಾ ಅಂತಕ್ಕಂಥ ಒಂದು ಅರಿವು ಸಹ ನಮಗೆ ಬೇಕು ಪಾಂಡ್ ಇಲ್ಲದೆ ಇದ್ದರೆ ಆ ನೀರು ಇಲ್ಲದೆ ಇದ್ದಿದ್ದರೆ ತಾವರೆ ಅರಳಕ್ಕೆ ಇತ್ತಾ ಆಗ್ತಾ ಇರಲಿಲ್ಲ ಹೀಗಾಗಿ ಎಲ್ಲೋ ಒಂದು ಕಡೆಗೆ ಡಿಪೆಂಡೆನ್ಸಿ ಇರುತ್ತೆ ನಾವು ನಮ್ಮ ಮೇಲೆ ಎಲ್ಲರೂ ಡಿಪೆಂಡ್ ಆಗಿದ್ದಾರೆ ನಾವು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಅಂತಕ್ಕಂಥ ಒಂದು ಆ್ಯಟಿಟ್ಯೂಡನ್ನು ಸ್ವಲ್ಪ ಪಕ್ಕಕ್ಕೆ ಇಡಬೇಕು ನಮ್ಮ ಸುತ್ತಲಿನ ಕೊಳವನ್ನು ನಾವು ಕ್ಲೀನ್ ಮಾಡ್ತೀವಿ ಅಂತ ಕೈ ಹಾಕಲಿಕ್ಕೆ ಹೋಗದೇ ಇರಬೇಕು ಇದು ಎರಡನೆಯ ಟಿಪ್ ಇನ್ನು ಮೂರನೆಯ ಟಿಪ್ ಏನು ಅಂತಂದರೆ ವಿವಾಹವೇ ಅತಿ ಮುಖ್ಯ ಅದರಲ್ಲೇ ನನ್ನ ಜೀವನ ಸರ್ ಹೋಗಬೇಕು ಅದರಿಂದನೇ ನನ್ನ ಜೀವನ ಗಟ್ಟಿ ಆಗಬೇಕು ಅಂತಕ್ಕಂಥದ್ದನ್ನು ನೀವು ಯೋಚನೆ ಮಾಡಬೇಡಿ ಮ್ಯಾರೇಜ್ ಅನ್ನೋದು ಲೈಫ್ನ ಡಿಫ್ರೆಂಟ್ ಆಸ್ಪೆಕ್ಟ್ಸ್ನಲ್ಲಿ ಒಂದು ಆಸ್ಪೆಕ್ಟ್ ಮಾತ್ರ ನಿಮ್ಮ ಜೀವನದ ಎಲ್ಲ ಕಷ್ಟ ನಷ್ಟಗಳಿಗೂ ಸಹ ಮದುವೆನೇ ಕಾರಣ ಅಂತಕ್ಕಂಥದ್ದು ಅಥವಾ ನಿಮ್ಮ ಜೀವನದಲ್ಲಿ ಎಲ್ಲ ದುಃಖಗಳಿಗೆ ನೋವುಗಳಿಗೆ ನನ್ನ ಅತ್ತೆ ಮಾವ ನನ್ನ ಗಂಡ ಅಥವಾ ನನ್ನ ಹೆಂಡತಿ ನಮ್ಮ ಅತ್ತೆ ಮಾವ ನನ್ನ ಹೆಂಡತಿ ಕಡೆಯವರು ನನ್ನ ಗಂಡನ ಕಡೆಯವರೇ ಕಾರಣ ಅಂತಕ್ಕಂಥದನ್ನು ಹೇಳ್ಕೊಳ್ತಾ ಹೋದರೆ ನೀವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಹಾಗಂತಂದರೆ ಮದುವೆಗೆ ವ್ಯಾಲ್ಯೂನೇ ಇಲ್ವಾ ಅಂತಂದರೆ ಇದೆ ಖಂಡಿತ ಒಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ವ್ಯಾಲ್ಯೂ ಇರುತ್ತೆ ಯಾಕೆಂದರೆ ಜೀವನ ಬರೀ ಮದುವೆಯಿಂದ ಮಾತ್ರ ಆಗಿರಲ್ಲ ಈ ಹತ್ತು ಪರ್ಸೆಂಟಲ್ಲಿ ಎಲ್ಲಾದರೂ ಒಂಚೂರು ಏರುಪೇರು ಆದಾಗ ಅಥವಾ ಇಪ್ಪತ್ತು ಪರ್ಸೆಂಟಲ್ಲಿ ಒಂಚೂರು ಏರುಪೇರು ಆದಾಗ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಅದರ್ ಪ್ರಿಯಾರಿಟೀಸ್ ಇರುತ್ತಲ್ಲ ಅದರಲ್ಲಿ ನೀವು ನಿಮ್ಮ ಆಸಕ್ತಿಯನ್ನು ಕಳ್ಕೊಳ್ಬೇಡಿ ಅದರ ಕಡೆಗೆ ಸ್ವಲ್ಪ ಗಮನ ಕೊಡಿ ಅವಾಗ ಇದು ಸಹ ಬ್ಯಾಲೆನ್ಸ್ ಆಗಿಬಿಡುತ್ತೆ ಇದನ್ನು ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಅಂತ ಹೇಳ್ತೀವಿ ಇದನ್ನು ನೀವು ಯೋಚನೆ ಮಾಡಬೇಕು ನಾಲ್ಕನೇದು ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಅಂತ ನಾನು ಯಾವಾಗಲೂ ಇದು ನನ್ನ ತಾಯಿ ಹೇಳಿರ್ತಕ್ಕಂಥ ಮಾತು ನಾನು ಇದನ್ನು ತುಂಬ ದಿನನಿತ್ಯ ಪ್ರತಿ ಒಂದು ಅವರ್ಸ್ ಪ್ರತಿ ಅವರ್ನಲ್ಲೂ ನಾನು ಇದನ್ನು ನೆನಪಿನಲ್ಲಿ ಇಟ್ಕೊಳ್ತೀನಿ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಅಂತ ಹೇಳಿ ನಮಗೆ ಏನೆಲ್ಲ ಸೌಕರ್ಯಗಳಿದೆ ಏನೆಲ್ಲ ಅವಕಾಶಗಳಿದೆ ಭಗವಂತ ನಮಗೇನೆಲ್ಲ ಕೊಟ್ಟಿದ್ದಾನೆ ನನ್ನ ಸುತ್ತಲಿನವ್ರು ನನಗೇನನ್ನೆಲ್ಲ ಕೊಟ್ಟಿದ್ದಾರೆ ಇದರ ಬಗ್ಗೆ ನಿಮಗೊಂದು ಸಲ ನೀವು ಯೋಚನೆ ಮಾಡ್ತಾ ಹೋದರೆ ನಮ್ಮ ಕೊರಗುಗಳ ಬಗ್ಗೆ ನಮ್ಮ ಗಮನ ಹೊರಟು ಹೋಗುತ್ತೆ ಈ ನಾಲ್ಕು ಟಿಪ್ಸನ್ನು ಫಾಲೋ ಮಾಡಿ ಅಂತ ಹೇಳಿ ಕೇಳಿಕೊಳ್ತೇನೆ ನಮಸ್ಕಾರ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ಬೆಲ್ ಐಕನ್ நம்ம கன்னடா டிஜிட்டல் மீடியா